ಹೌದು. ಗಂಟೆಯಿಂದ 3 ಗಂಟೆ 3 ರಿಂದ 6 ತನಕ ಇರಲಿ ಸ್ವಲ್ಪ. ಓಕೆ, ನವಾಜ್ ಅಂತ ಕೊಡ್ಕೊಂಡು ಸರ್ ಚಲೋ. ಬಾಲೆಗೋಡು ಬಾಲೆಗೋಡು ಇಲ್ಲೇ ಮಾತಾಡ್ ಬಾಳೆ ತರಲೆ ಬಾಬಿ ಸರ್ ಮಾತಾಡ್ತೀರಾ? 3 ಗಂಟೆ ಒಂದು ಫ್ರೀ ಬಿಟ್ಟಿದ್ದಾರೆ ನಮಗೆ, ಒಂದು 6 ಗಂಟೆಗಿಂತ ಸ್ವಲ್ಪ ಜನಕ್ಕೆ ಒಂದು ಸ್ವಲ್ಪ ಇಂಜಾರ್ ತನ್ನದು ಫ್ರೀ ಬಿಟ್ಟಿದೆ, ಒಂದು ಸಿಕ್ಕಿದ ಸಾಮಾನು ಎಲ್ಲ ತಗೊಂಬೋದು. ಮತ್ತೆ ಬೆಳಗ್ಗೆ ನಾಳೆ ಸ್ವಲ್ಪ ಫ್ರೀ ಉಂಟು, 6 ಗಂಟೆ ಬೆಳಗ್ಗೆ ಸಂಜೆ 6 ಗಂಟೆ. ನಿಮ್ಗೆ ಇಷ್ಟೊತ್ತಿಗೆ ಸಮಸ್ಯೆ ಏನಿತ್ತು ಇಲ್ಲಿ? ಸಮಸ್ಯೆ ಅಂದ್ರೆ ಅದೇ, ನಮಗೆ ದಿನದ್ದು ಸಾಮಾನೆಲ್ಲ ಸಿಗ್ತಿರಲಿಲ್ಲ, ನೆನ್ನೆ ತುಂಬ ಸಮಸ್ಯೆ ಆಗಿತ್ತು. ಹಾಲು ಹಾಲೆಲ್ಲ ಸಿಗಲಿಲ್ಲ, ಇವಾಗ ಬೆಳಗ್ಗೆ ಹಾಲೇ ಸಿಗಲಿಲ್ಲ. ಮತ್ತೆ ಒಂದು ಕಡೆ ಹೋದ್ರೆ ಹಾಲು ಸಿಕ್ತು ಒಂದು ಕಡೆ, ಅದೊಂದು ಸಮಸ್ಯೆ ಆಗಿತ್ತು. ಸಮಸ್ಯೆ ನಮಗೆ ತುಂಬ ಆಗಿದೆ, ಒಂದು ಸ್ವಲ್ಪ ಅಲ್ಲ ತುಂಬ ಆಗಿದೆ. ತರಬೇಕು, ಬೆಳಿಗ್ಗೆ ಹೋಗಿ ಸಂಜೆ ಬರುವಾಗ ಇಲ್ಲಿ ಎಲ್ಲ ಗಲಾಟೆ ಆಗಿ ಬಂದಾಗಿ ನಮಗೆ ತಿನ್ಬೇಡ. ಮತ್ತು ಬೀಜ ವ್ಯಾಪಾರಿಗೆ ದಿಢೀರಾಗಿ ನಡೆದ ಬೆಳವಣಿಗೆಯಿಂದ ತುಂಬ ಆರ್ಥಿಕ ನಷ್ಟಕ್ಕಾಗಿ ಗುರಿಯಾಗಿದ್ದಾರೆ. ಮತ್ತು ಸ್ವಲ್ಪ ಬೀದಿ ವ್ಯಾಪಾರಿಗಳು ಪೊಲೀಸರಿಂದ ಹೊಡೆತ ತಿಂದಿದ್ದಾರೆ. ಆದರೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರ ಅಂತೊಂದು ಕ್ರಮ ಆ ಸ್ಥಿತಿ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಆದರೆ ಈಗ ಕರ್ಫ್ಯೂ ಸಡಿಲಿಸಿದ್ದಾರೆ. ನಾವು ನಮ್ಮ ಸಾಮಾನು ಖಾಲಿ ಮಾಡಿ ಒಂದು 6 ಗಂಟೆ ಒಳಗೆ ಮನೆ ಮುಟ್ಟುವ ಅಂತ ಒಂದು ನಿರ್ಧಾರ ಮಾಡಿದ್ದೇವೆ. ಹೆಚ್ಚು
ಅಂತೇಳಿ ಎಕ್ಸ್ ಡಿಫೆನ್ಸ್ ಪಾಪ ನೋಡಿ ನಿನ್ನೆ ಇದು ವ್ಯಾಪಾರ ಇಲ್ಲ ಬಟ್ಟೆ ತಿನ್ಬೇಕಲ್ಲ ಐಸ್ ಹಾಕಿ ಇಟ್ಟಿದ್ದಾರೆ ಆಕ್ಚುಲಿ ಬೇಕಿತ್ತ ಇದೆಲ್ಲ ಅಲ್ವಾ ನಾವು ಸ್ವಲ್ಪ ದೇಶಕ್ಕೆ ದುಡಿದಿದ್ದೇವೆ ಎಲ್ಲ ಗೊತ್ತುಂಟು ಇದೆಲ್ಲ ಬೇಕಿತ್ತ ಆದದ್ದು ಮಂಗಳೂರಲ್ಲಿ ಈ ಪಶ್ಚಿ ಆಗಿದೆ ಎಷ್ಟೊಂದು ನಾನು ಚಿಕ್ಕದೊಂದು 71 ಆಗಿದೆ ಆದರೆ ಈಗ ಬೇರೆ ವಿಷಯ ಇದೆ ನನ್ನ ಹೆಸರು ಮೋಹನ್ ಅಂತ ಈ ಮಾರ್ಕೆಟಲ್ಲಿ ಮೀನು ಮಾರುವವನು ನಮಗೆ ಸಮಸ್ಯೆ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟ್ ಯಾರು ಯೋಚಿಸಿರಲಿಲ್ಲ ಆ ರೀತಿಯಲ್ಲಿ ಇದಾಯಿತು ಬರ್ಲಮ್ಮ ಬರ್ಲಿ ಕರ್ಫ್ಯೂ ಮೀನು ಯಾಕಂದ್ರೆ ಲಾಸ್ ತುಂಬಾ ಆಗ್ತಿತ್ತು ಎಲ್ಲಿ ಎಲ್ಲಿ ಹೇರಾಡುದು ಏನೇನು ಹೋಗ್ತಿತ್ತು ಎಷ್ಟೋ ಇದಾಗ್ತಿತ್ತು ಅಂದ್ರೆ ಎಲ್ಲ ಸಿಟಿಯ ಒಳಗಿನ ಅವರಂದ್ರೆ ಸಿಟಿಗೆ ಇಲ್ಲಿ ವ್ಯಾಪಾರಕ್ಕೆ ಅದಕ್ಕೆಲ್ಲ ಬರುವವರು ಹೆಚ್ಚಿನವರು ಇರೋದು ಮನೆ ಎಲ್ಲ ಹಳ್ಳಿಯಲ್ಲಿ ಇರ್ತದೆ ಅವರು ಮನೆಗೆ ಹೋಗ್ಲಿಕ್ಕೂ ಅಲ್ಲ ಆಗ್ಲಿಕ್ಕಿಲ್ಲ ಕರ್ಫ್ಯೂ ಆಗಿದ್ರೆ ಅದು ಒಂದಕ್ಕೆ ಎರಡು ಆಗ್ತಿತ್ತು ಪಾತರ್ಲಮ್ಮ ಪಾತರ್ಲಿ ದಾದಾ ಬಾಳೆಹಣ್ಣಿಗೆಲ್ಲ ಮತ್ತೆ ನಿನ್ನೆಲ್ಲ ಓಡಿಕೊಂಡು ಹೋದ ಅರ್ಧದಲ್ಲಿ ಬಾಕಿಯಾಗಿ ತೆಗೆದು ಒಂದು ಎಲ್ಲ ಇದಾಗಿ ಹೋಗಿದೆ ಲಾಸ್ ಆಗಿದೆ ತುಂಬ ಲಾಸ್ ಆಗಿದೆ ಇನ್ನೂ ನೋಡಬೇಕು ಇನ್ನು 3 ಗಂಟೆ 6 ಗಂಟೆ ತನಕ ಎಷ್ಟು ಖಾಲಿ ಆಗ್ತದೆ ನೋಡಬೇಕು ಮತ್ತೆ ಇನ್ನು ನಾಳೆ ಎಷ್ಟು ಗಂಟೆಗೆ ಅಂತ ನನಗೆ ಗೊತ್ತಿಲ್ಲ ಸರಿ ಇನ್ನಾಗಬೇಕಷ್ಟೇ ಇವತ್ತು 3 ಗಂಟೆಯಿಂದ 6 ಗಂಟೆ ತನಕ ಕರ್ಫ್ಯೂವನ್ನು ಬಿಟ್ಟ ನಂತರ ತುಂಬ ನಾಗರಿಕರು ತುಂಬ ಸಂತೋಷದಲ್ಲಿದ್ದಾರೆ ಮತ್ತು ಪೆಟ್ರೋಲು ಮತ್ತು ಎಲ್ಲ ಬೇಕಾದ ಸಾಮಗ್ರಿಗಳನ್ನೆಲ್ಲ ತೆಗಿತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸರ್ಕಾರಕ್ಕೆ ಈಗ 2 ದಿನ ಯಾವ ಥರ ಸಮಸ್ಯೆ ಆಯಿತು 2 ದಿವಸದಿಂದ ಇಲ್ಲಿ ತುಂಬ ಕ್ರಿಟಿಕಲ್ ಇತ್ತು ಗೊತ್ತುಂಟಲ್ಲ ಇದು ಈ ಕರ್ಫ್ಯೂ ಕೂಡ ಇತ್ತು ಆದ ಕಾರಣ ಯಾರು ಕೂಡ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲಿಲ್ಲ ಈಗ ತೊಂದರೆ ಇಲ್ಲ 3 ಗಂಟೆ ತನಕ ಎಲ್ಲ ಸಾಮಗ್ರಿಗಳೆಲ್ಲ ತೆಗಿತಾ ಇದ್ದಾರೆ ಅಭಿ ಖಾನೆ ಪೀನೆ ಕಲಿಯೇ ಬಹುತ ದಿಕ್ಕತ್ ಹೋ ರೇ ಹಮ್ ಲೋಗ್ ಇದರ ವಾಲಾ ನಹೀ ಪಟ್ನಾ ಬಿಹಾರ್ ಅಭಿ ಕ್ಯಾ ಕರೂ ಬಹುತ ತಕಲೀಫ್ ಕಲ್ ಸೆ ಚಾಯ್ ನೀ ಪಿಯ ದೂಧ ಕೆ ಲಿಯೆ ಸುಬಹ ಘೂಮ ಕೆ ಆಯಾ ಪೂರಾ ಕ್ಯಾ ಕರ್ನೆ ಕಾ ತುಮಾರ ಗಯೆ ಅಗರ ಬಿಹಾರ್ ಕಿಧರ್ ಇಧರ್ ಬಂದರ್ ಮೇ ಬಂದರ್ ಮೇ ಹಾಂ
ಜನರಿಗೆ ಬಹಳ ಕಷ್ಟ ಆಗಿದೆ. ಐಟಮ್ ತಗೊಳ್ಳಿ, ಅವರಿಗೆ ಹಾಲು ಸಿಕ್ಕುವುದಿಲ್ಲ, ಮೊಟ್ಟೆ ಸಿಕ್ಕುವುದಿಲ್ಲ, ಈ ನಾರ್ಮಲ್ ಆಗಿ ಬೇಕಾದ ಐಟಮ್ ಸಿಕ್ಕುವುದಿಲ್ಲ. ನಮ್ಮ ತಿಟ್ಟದೆಲ್ಲ ಈಗ ಆಲ್ರೆಡಿ ನಾವು ಕೊಟ್ಟಾಗಿದೆ. ಇನ್ನು ಸಹ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ. 6 ಗಂಟೆ ತನಕ ಉಂಟು. 6 ಗಂಟೆ ತನಕ ಆದಷ್ಟು ಬೇಕೇಜ್ ಮಾಡಿ ಕೊಡ್ತೇವೆ. ಏನಾಗ್ತದೆ ಅಂದ್ರೆ ಈಗ ನಾವು ಓಪನ್ ಮಾಡ್ಲಿಕ್ಕೆ ಇದು ಕೊಟ್ಟರು, ಮೊನ್ನೆ ದಿವಸ 3 ಗಂಟೆ ಕೊಟ್ಟರು, ತಗೊಂಬಂದೆ ಇಚ್ಚು, ಮತ್ತೆ ಅರ್ಜೆಂಟ್ ಬಂದು ಕೆಲವು ಬಂದು ಪೊಲೀಸ್ ಬಂದು ತೆಗೀರಿ ಅಂತ ಹೇಳಿ ಕೊಂಡೋಗುವಾಗ ಬರುವಾಗ ಇದೆಲ್ಲ ಉಡಿ ಆಗ್ತದೆ, ಉಡಿ ಆದದ್ದು ಎಲ್ಲ ಡ್ಯಾಮೇಜ್ ಆಗ್ತದೆ.